ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹುಬ್ಬಳ್ಳಿ ಹೆಸ್ಕಾಂ ವಿರುದ್ಧ ಸುಳ್ಳು ಆರೋಪದಿಂದ ಹೆಸ್ಕಾಂ ಅಧಿಕಾರಿಗಳು ಬೇಸರ. 25 ಕುಟುಂಬಗಳಿಗೆ 5 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಎಂದು ಆರೋಪ. ಎ ಟು ಜೆಡ್ ಸುದ್ದಿವಾಹಿನಿಗೆ ಸ್ಪಷ್ಟನೆ ನೀಡಿದ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗದ್ದಿ ಕರವಿನಕೊಪ್ಪ ರಸ್ತೆಯ ಸುಮಾರು 25 ಕುಟುಂಬಗಳಿಗೆ 5 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಎಂದು ಕೆಲವರು ಸುಳ್ಳು ಸುದ್ದಿ ಹರಡಿದ್ದಾರೆ ಎಂದು ಹೆಸ್ಕಾಂ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. ಎ ಟು ಜೆಡ್ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಎಂಕೆ ಹಿರೇಮಠ ಅವರು, ಇಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಎನ್ನುವುದಕ್ಕೆ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆ ಪುರಾವೆಗಳು ಇಲ್ಲ ಮತ್ತು ಪಂಚಾಯಿತಿ ವತಿಯಿಂದ ಎನ್ಒಸಿಯನ್ನು ಸಹ ನೀಡಿಲ್ಲ. ಈಗಿರುವಾಗ ನಾವು ಹೇಗೆ ವಿದ್ಯುತ್ ನೀಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ. ವರದಿಗಾರ ಜಗದೀಶ್ ಕಡೋಲಿ, ಎ ಟು ಜೆಡ್ ಟಿವಿ, ಚೆನ್ನಮ್ಮನ ಕಿತ್ತೂರು. ಹೆಸ್ಕಾಂ ಸಿಬ್ಬಂದಿಯೊಂದಿಗೆ ಸ್ಥಳ ಪರಿಶೀಲನೆ ಮಾಡಲಾಗಿ ಸದರಿ ಮನೆ ಇರುವಂಥ ಪ್ರದೇಶವು ಅಂದಿಕೊಟ್ಟ ಲೇಔಟ್ ಆಗಿದ್ದು, ಇಲ್ಲಿ ಕಟ್ಟಿರತಕ್ಕಂಥ ಮನೆಗಳಿಗೆ ಯಾವುದೇ ರೀತಿ ಪಟ್ಟಣ ಪಂಚಾಯತಿಯಿಂದ ಪರ್ಮಿಷನ್ನು ತೆಗೆದುಕೊಂಡಿರುವುದಿಲ್ಲ. ಹಾಗೂ ಪಟ್ಟಣ ಪಂಚಾಯತಿಯಲ್ಲಿ ಈ ಆಸ್ತಿಗಳು ದಾಖಲಾತಿ ಆಗಿರುವುದಿಲ್ಲ ಮತ್ತು ಈ ಲೇಔಟನ್ನು ತಯಾರು ಮಾಡಿದ ಮಾಲೀಕರು ಇಲ್ಲಿ ಮನೆ ಕಟ್ಟಿ ವಾಸ ಮಾಡತಕ್ಕಂಥ ಜನಗಳಿಗೆ ಅವಶ್ಯವಿರುವ ರೋಡು, ಗಟಾರ, ಕುಡಿಯುವ ಸೌಲಭ್ಯ ಹಾಗೂ ಬೀದಿ ದೀಪ ಸೌಲಭ್ಯ ಯಾವುದೇ ರೀತಿ ಮೂಲಭೂತ ಸೌಕರ್ಯನ ನಿರ್ಮಾಣ ಮಾಡಿದೇನೆ ಸೈಟನ್ನು ಸೇಲ್ ಮಾಡಿರುತ್ತಾರೆ. ಹಾಗಾಗಿ ಇಲ್ಲಿ ಕಟ್ಟಿರತಕ್ಕಂಥ ಮನೆಗಳ ಜನರಿಗೆ ಯಾವುದೇ ಥರ ಮೂಲಭೂತ ಸೌಕರ್ಯ ಲಭ್ಯತೆ ಇರುವುದಿಲ್ಲ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.